ಜಾಗತಿಕ ಮಟ್ಟದಲ್ಲಿ ಸರ್ಫಿಂಗ್ ಪಾಯಿಂಟ್ ಆಗಿ ಗುರುತಿಸಿಕೊಂಡಿರುವ ಸಸಿಹಿತ್ಲು ಕಡಲ ಕಿನಾರೆಯಲ್ಲಿ ಇದೀಗ ಜಗತ್ತಿನ ಹಲವು ಸರ್ಫಿಂಗ್ ದಿಗ್ಗಜರು ಆಗಮಿಸಿದ್ದಾರೆ. ಮಾರ್ಚ್ 8 ಸಸಿಹಿತ್ಲು ಬೀಚ್ನಲ್ಲಿ ಇದೇ ಮೊದಲ ಬಾರಿಗೆ ವಿಶ್ವ ಸ್ಟ್ಯಾಂಡಪ್ ಪೆಡಲ್ ಸರ್ಫಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. 13 ದೇಶಗಳ ಸುಮಾರು 30 ಹೆಚ್ಚು ಸರ್ಫಿಂಗ್ ಚಾಂಪಿಯನ್ಗಳು ಸಸಿಹಿತ್ಲುವಿನಲ್ಲಿ ನಡೆಯುತ್ತಿರುವಂತಹ ವಿಶ್ವ ಸರ್ಫಿಂಗ್ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಮೂಲಕ ಸರ್ಫಿಂಗ್ಗಾಗಿ ಈಗಾಗಲೇ ಹೆಸರುವಾಸಿಯಾಗಿರುವ ಸಸಿಹಿತ್ಲು ಬೀಚ್ ಜಗತ್ತಿನ ಗಮನವನ್ನು ಸೆಳೆಯಲಿದೆ. ಈ ಮೂಲಕ ಪ್ರವಾಸೋದ್ಯಮಕ್ಕೂ ಉತ್ತಮ ಅಡಿಪಾಯ ಹಾಕಿಕೊಡಲಿದೆ. ಕರಾವಳಿಯಲ್ಲಿ ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಕರಾವಳಿಯನ್ನು ವಿಶ್ವ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ ಆಯೋಜಕರಿಗೆ ಸ್ಪೀಕರ್ ಖಾದರ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಕಾರದೊಂದಿಗೆ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಮತ್ತು ಎಪಿಪಿ ವರ್ಲ್ಡ್ ವತಿಯಿಂದ ಆಯೋಜಿಸಿರುವ ವಿಶ್ವ ಸರ್ಫಿಂಗ್ ಸ್ಪರ್ಧೆಯನ್ನು ಉದ್ಘಾಟಿಸಿ ಸ್ಪೀಕರ್ ಖಾದರ್ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಜೆಎಂಆರ್ ಗ್ರೂಪ್ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ, ಶಾಸಕ ಉಮಾನಾಥ್ ಕೋಟ್ಯಾನ್, ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮೊದಲಾದವರು ಸರ್ಫಿಂಗ್ ಚಾಂಪಿಯನ್ಶಿಪ್ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೆ ಕಂಪ್ಲೀಟ್ ಕಲ್ಲು ಹಾಕಿ ಇದಕ್ಕೊಂದು ಸೇಫ್ಟಿ ಝೋನ್ ಆಗಿತ್ತು. ಇದು ಯಾವಾಗ ಆ ಕಡೆಯಿಂದ ನಮ್ಮ ಉಡುಪಿ ಜಿಲ್ಲೆಯಿಂದ ಬಂದರು, ಹೆಂಚಿನ ಬಂದರು ಹೆಜಮಾಡಿ ಬಂದರು ಕರ್ನಾಟಕದ ಪ್ರಪೋಸಲ್ನಿಂದ, ಕೇಂದ್ರ ಸರ್ಕಾರದ ಅನುಮೋದನೆಯಿಂದ ಇವತ್ತು ಕೇಂದ್ರ ಸರ್ಕಾರದಿಂದ ಈ ಹಾರ್ಬರ್ ಆಗ್ತಾ ಇದೆ. ಈ ಹಾರ್ಬರ್ ಆಗುವಂಥ ಈ ಹೊಸ ಕಾಮಗಾರಿ ಪ್ರಾರಂಭ ಆದದ್ದರಿಂದಾಗಿ ನಮ್ಮ ಸಸಿಹಿತ್ಲಿಗೆ ಇವತ್ತು ತೊಂದರೆ ಆಗಿದೆ. ಅಲ್ಲಿ ದೊಡ್ಡ ಬ್ರೇಕ್ ವಾಟರ್ ಹಾಕಿದ್ದಾರೆ. ಆ ಬ್ರೇಕ್ ವಾಟರ್ನಿಂದಾಗಿ ನಮ್ಮ ಈ ಭೂಮಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ತಾವು ಮಂಜುನಾಥ್ ಭಂಡಾರಿ ಅವರಿಗೆ 2 ಜಿಲ್ಲೆ ಕೂಡ ಸೇರ್ತದೆ, ಸ್ವಲ್ಪ ದಾಕ್ಷಿಣ್ಯ ಆಗ್ಬೋದು. ಆದರೆ ಯು ಟಿ ಖಾದರ್ ಅವರಿಗೆ ನಾನು ಮನವಿಯನ್ನು ಮಾಡ್ತೇನೆ, ನಮ್ಮ ಸಸಿಹಿತ್ಲು ಉಳಿಬೇಕು. ನಮ್ಮ ಮುಂದೆ ಇಲ್ಲಿ ಇಂಥ ಚಾಂಪಿಯನ್ಶಿಪ್ಗಳ ಆಗಬೇಕಾಗಿದ್ದರೆ ಈ ಸಸಿಹಿತ್ಲು ಉಳಿಬೇಕು. ನಮ್ಮ ಮತ್ತು ನಮ್ಮ ಧನಂಜಯ ಅಂತ ಅವರ ಟೀಮ್ ಎಲ್ಲ ಸೇರಿಕೊಂಡು ಮಾಡಿದಂಥ ಪರಿಶ್ರಮ ಇವತ್ತು ಇಡೀ ನಮ್ಮ ಸಸಿಹಿತ್ಲಿಕ್ಕೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಕರ್ನಾಟಕಕ್ಕೆ ಗೌರವ ತಗೊಂಡು ಕೆಲಸ ಕೊಡೋದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ, ಐ ಲೈಕ್ ಟು ಕಾಂಗ್ರ್ಯಾಚುಲೇಟ್ ಅಂಡ್ ಥ್ಯಾಂಕ್ ದಿ ಇನಿಷಿಯೇಟಿವ್ ಅಂಡ್ ದ ಲೀಡರ್ಶಿಪ್ ಟೇಕನ್ ಬೈ ಗೌರವ್ ಹೆಗ್ಡೆ ಅಂಡ್ ಧನಂಜಯ್ ಎಂಟೈ ಸ್ವಾಮಿ ಫೌಂಡೇಶನ್ ಟು ಸಸಿಹಿತ್ಲು. ಇನ್ ಫ್ಯೂಚರ್ ಯು ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಸಸಿಹಿತ್ಲು ಬೀಚ್. ಐ ಲೈಕ್ ಟು ಸೇ, ಸೊ ಯು ಗೋ ಟು ಡಿಫ್ರೆಂಟ್ ಕಂಟ್ರಿ, ಡಿಫ್ರೆಂಟ್ ಪ್ಲೇಸ್, ಯು ವಿಲ್ ರಿಗಾರ್ಡಿಂಗ್ ದಿಸ್ ಪ್ಲೇಸ್ ಯು ವಿಲ್ ಐಮ್ ಶೋರ್ ದಟ್ ಯು ವಿಲ್ ಎಕ್ಸ್ಪ್ಲೇನ್ ಅಂಡ್ ಯು ವಿಲ್ ಬಿ ಗಿವ್ ಅವೇರ್ನೆಸ್ ಟು ದ ಪೀಪಲ್ ಇನ್ ಯುವರ್ ಪ್ಲೇಸ್.